ಹಾಯ್, ನಮಸ್ಕಾರ. ಯಾರ್ಯಾರು ಬೆಳಿಗ್ಗೆ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಗುಡ್ ಮಾರ್ನಿಂಗ್, ಯಾರ್ಯಾರು ಮಧ್ಯಾಹ್ನ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಗುಡ್ ಆಫ್ಟರ್ನೂನ್, ಯಾರ್ಯಾರು ಸಂಜೆ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಗುಡ್ ಮಾರ್ನಿಂಗ್. ಸೊ ಇವತ್ತು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ, ಬೇಸಿಕ್ ಟಾಪಿಕ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂಡ್ ಏನಪ್ಪಾ ಅಂದ್ರೆ ತುಂಬಾ ಈಸಿಯಾಗಿ ಎಕ್ಸಾಂಪಲ್ ಗಳ ಮೂಲಕ ಆಟ ಆಡೋದು. ಎಕ್ಸಾಂಪಲ್ ನ ಯೋಚನೆ ಮಾಡ್ಕೊಂಡು ಅವೆರಡುಗಳನ್ನ ಡಿಫ್ರೆನ್ಸ್ ಗಳನ್ನ ನೋಡ್ತಾ ಹೋದಾಗ ನಮಗೆ ಈಸಿಯಾಗಿ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ನೀವು ಕೂಡ ಅದನ್ನ ಬೆಳಿಗ್ಗೆ ಮಾಡ್ತೀರಂತ ಈ ವಿಡಿಯೋ ಆದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಸೊ ಫಸ್ಟ್ ಗೆ ಏನ್ ತಗೊಂಡಿದ್ದೀನಿ, ಡಿಸ್ಟೆನ್ಸ್. ಸೊ ಏನ್ ಇಂಗ್ಲಿಷ್ ಡೆಫಿನೇಷನ್ ಡಿಸ್ಟೆನ್ಸ್ ಇದೆ ಅಂದ್ರೆ ನ್ಯೂಮರಿಕಲ್ ಮೆಜರ್ಮೆಂಟ್ ಆಫ್ ಅ ಲೆಂತ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಆರ್ ಆಬ್ಜೆಕ್ಟ್ಸ್. ಅಂದ್ರೆ ಏನೇ ಒಂದು ಡಿಸ್ಟೆನ್ಸ್ ಇರ್ಬೋದು, ಏನೇ ಒಂದು ಲೆಂತ್ ಆಗಿರ್ಬೋದು, ಒಂದು ಪಾಯಿಂಟ್ ಆಗಿರ್ಬೋದು, ಇಲ್ಲಿಂದ ಇನ್ನೊಂದು ಊರ್ ಆಗಿರ್ಬೋದು, ಅಥವಾ ಎರಡು ಆಬ್ಜೆಕ್ಟ್ ಆಗಿರ್ಬೋದು, ಅದ್ರ ಮಧ್ಯೆ ಅಂತ ನ್ಯೂಮರಿಕಲ್ ಅಲ್ಲಿ ಅದು ಮೆಜರ್ ಮಾಡುವಂತ ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಅದು ಕರ್ಡ್ ಪಾತ್ ಆದ್ರೂ ತಗೋಬಹುದು, ಸ್ಟ್ರೈಟ್ ಪಾತ್ ಆದ್ರೂ ತಗೋಬಹುದು, ಸೊ ಸ್ಟ್ರೈಟ್ ಲೈನ್ ಆದ್ರೂ ಕೂಡ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಡಿಸ್ಟೆನ್ಸಸ್. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು, ನ್ಯೂಮರಿಕಲ್ ಮೆಜರ್ಮೆಂಟ್ ಆಫ್ ಅ ಲೆಂತ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂತದ್ದು ಏನಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಪ್ಪಾ, ಇಟ್ ಇಸ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ಸೊ ಅದು ಕೂಡ ಒಂದು ಡಿಸ್ಟೆನ್ಸ್. ಬಟ್ ನಿಮ್ಗೆ ಯಾವುದು ಕಡಿಮೆ ಡಿಸ್ಟೆನ್ಸ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಕಡಿಮೆ ಡಿಸ್ಟೆನ್ಸ್ ಇರುವಂತದ್ದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಬೇರೆ 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 ಪಾಸ್ ಇದ್ರು ಕೂಡ ಅದನ್ನ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಮತ್ತೆ ನಿಮಗೆ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಕೊಟ್ಟಿದೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಡಿಸ್ಟೆನ್ಸ್ ಅನ್ನೋದು ಕೂಡ ಸ್ಕೇಲಾರ್ ಕ್ವಾಂಟಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಯಾವಾಗಲೂ ಹೇಳ್ಬೇಕಾದ್ರೆ ಡೈರೆಕ್ಷನ್ ನಾವು ಸ್ಪೆಸಿಫೈ ಮಾಡಿರ್ತಾವೆ. ಸೊ ವೆಕ್ಟರ್ ಮತ್ತೆ ಸ್ಕೇಲಾರ್ ಮಧ್ಯೆ ವೆಕ್ಟರ್ಗೆ ಡೈರೆಕ್ಷನ್ ಸಿಗುತ್ತೆ, ಸ್ಕೇಲಾರ್ಗೆ ಡೈರೆಕ್ಷನ್ ಸಿಗಲ್ಲ. ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ನೀವು ವೆಕ್ಟರ್ಸ್ ಮತ್ತೆ ಸ್ಕೇಲರ್ಸ್ ಅಂತ ಮುಂದಿನ ತಗೋದನ್ನ ಅದ್ರ ಬಗ್ಗೆ ಡೀಪ್ ಆಗಿ ಯಾವತ್ತು ಸ್ಟಡಿ ಮಾಡೋದು. ಸೊ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಿಸ್ಟೆನ್ಸ್ ಮಧ್ಯೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ನಾನು ಟೂ ಪಾಯಿಂಟ್ಸ್ ತಗೊಂತೀನಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ನಾನು ಇದನ್ನ ನೇಮ್ ಕೊಟ್ಕೊಂಡ್ಬಿಡ್ತೀನಿ, ಇದು ಶಿವಮೊಗ್ಗ ಅಂತ ಅನ್ಕೊಳ್ಳೋಣ. ಸೊ ಈ ಪ್ಲೇಸ್ ಯಾವುದು, ಶಿವಮೊಗ್ಗ. ಸೊ ಈ ಡೆಸ್ಟಿನೇಷನ್ ಅಂತ ಏನಿದು, ಬ್ಯಾಂಗ್ಳೂರ್ ಅಂತ ಅನ್ಕೊಳ್ಳೋಣ. ಸೊ ಎರಡು ಪಾಯಿಂಟ್ ಇದೆ, ಒಂದು ಶಿವಮೊಗ್ಗ ಮತ್ತು ಇನ್ನೊಂದು ಬ್ಯಾಂಗ್ಳೂರ್. ಸೊ ಇದು ನಂದು ಸ್ಟಾರ್ಟ್ ಪಾಯಿಂಟ್, ಇದು ನಂದು ಡೆಸ್ಟಿನೇಷನ್ ಮತ್ತು ಎಂಡ್ ಪಾಯಿಂಟ್. ಸೊ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನ ಹೇಗೆ ಹೇಳ್ಬೋದು ಅಂದ್ರೆ, ಸೊ ನೀನು ಶಿವಮೊಗ್ಗದಿಂದ ಒಂದು ಫ್ಲೈಟ್ ಹಿಡಿದು ಅಥವಾ ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ಅಥವಾ ಪ್ರೈವೇಟ್ ಜೆಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ನಿನ್ನ ಡೆಸ್ಟಿನೇಷನ್ ರೀಚ್ ಆದ್ರೆ ಇದನ್ನ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಏನಿದು ಡಿಸ್ಪ್ಲೇಸ್ಮೆಂಟ್, ಯಾಕಪ್ಪ ಡಿಸ್ಪ್ಲೇಸ್ಮೆಂಟ್ ಅನ್ಬೇಕು ಇದನ್ನ, ಡಿಸ್ಟೆನ್ಸ್ ಅನ್ಬೋದು ಅಂದ್ರೆ ಇಟ್ ಈಸ್ ದ ಶಾರ್ಟೆಸ್ಟ್ ಪಾತ್. ಸೊ ಬೇರೆ ನೀವು ಯಾವುದೇ ತರ ಬೇಕಾದ್ರೂ ನಿಮ್ ಡೆಸ್ಟಿನೇಷನ್ ರೀಚ್ ಆಗಿ ರೀಚ್ ಆದ್ರೂ ಕೂಡ ನಿಮಗೆ ಇಷ್ಟು ಶಾರ್ಟೆಸ್ಟ್ ಅಂತ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರುತ್ತೋ ಅದನ್ನ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತೀವಿ. ಸೊ ಡಿಸ್ಟೆನ್ಸ್ ಅಂದ್ರೆ ಏನು, ಈಗ ನೀವು ಬಸ್ ಅಲ್ಲಿ ಹೋಗ್ತಿರೋ ಅಥವಾ ಬೇರೆ ಕಾರ್ ಅಲ್ಲಿ ಹೋಗ್ತಿರೋ, ಬೈಕ್ ಅಲ್ಲಿ ಹೋಗ್ತಿರೋ, ಬೇರೆ ಬೇರೆ ಡಿಸ್ಟೆನ್ಸ್ ಹೋಗ್ತೀರ, ಹಿಂಗ ಹಿಂಗ ಹೋಗಿ ಬೇರೆ ಬೇರೆ ಏರಿಯಾಗಳನ್ನ ಕ್ರಾಸ್ ಮಾಡಿ ನೀವು ಆಮೇಲೆ ಫೈನಲ್ ಆಗಿ ಎಲ್ಲೋ ಒಂದು ರೀಚರ್ ಗೆ ರೀಚ್ ಆಗ್ತೀರ, ನಿಮ್ ಡೆಸ್ಟಿನೇಷನ್ ಗೆ ರೀಚ್ ಆಗ್ತೀರ. ಸೊ ಇದೇನಂತ ಹೇಳ್ಬೋದು, ಈ ಪಾತ್ ಮಾಡಿದ್ರೆ ನಾನೇನಂತ ಕರಿಬಹುದು, ಡಿಸ್ಟೆನ್ಸ್ ಅಂತ ಕರಿಬಹುದು. ಸೊ ನೋಡಿ, ಇಲ್ಲಿ ವೇರಿಯೇಷನ್ ಆಫ್ ಡೈರೆಕ್ಷನ್ಸ್ ಇದೆ. ಸೊ ಇದು ಸ್ಕೇಲಾರ್ ಕ್ವಾಂಟಿಟಿ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಯಾಕಂದ್ರೆ ನೀವು ಶಿವಮೊಗ್ಗದಿಂದ ನಾರ್ತ್ ಗೆ ಹೋಗ್ತೀನೋ, ಸೊ ನಾನು ಶಿವಮೊಗ್ಗದಿಂದ ನಾರ್ತ್ ಗೆ ಇಷ್ಟು ಕಿಲೋಮೀಟರ್ ಅಂದ್ರೆ ನನಗೆ ನನ್ನ ಬೆಂಗಳೂರಿನ ಎಂಡ್ ಪಾಯಿಂಟ್ ಅಥವಾ ಬೆಂಗಳೂರಿನ ಡೆಸ್ಟಿನೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಈಸ್ಟ್ ಗೆ ಹೋಗ್ತೀನೋ, ಸೊ ಯಾವ್ದೊಂದು ಡೈರೆಕ್ಷನ್ ಆಗಿರ್ಬೋದು, ಒಟ್ಟಿಗೆ ನಾನು ಡೈರೆಕ್ಷನ್ ಸ್ಪೆಸಿಫೈ ಮಾಡ್ಬೇಕಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಬಟ್ ಡಿಸ್ಟೆನ್ಸ್ ಅಂತ ಹೇಳಿದಾಗ ಯಾವುದೇ ಡೈರೆಕ್ಷನ್ಸ್ ಇರಲ್ಲ, ಸೊ ಇದು ಮ್ಯಾಗ್ನಿಟ್ಯೂಡ್ ಮಾತ್ರ ಒಂದಿರುತ್ತೆ. ಸೊ ಅದಕ್ಕೆ ಒಂದು ಕ್ವಾಂಟಿಟಿ ಇರುತ್ತೆ, ಅದು ಮಾತ್ರ ಎಷ್ಟು, 350 ಕಿಲೋಮೀಟರ್, 350 ಕಿಲೋಮೀಟರ್ ಅಷ್ಟೇ. ಇದು 220 ಕಿಲೋಮೀಟರ್ ನಾರ್ತ್, 220 ಕಿಲೋಮೀಟರ್ ಈಸ್ಟ್. ಸೊ ಈ ತರ ಡೆಫಿನೇಷನ್ ಜೊತೆ ನೀವು ಆ ಮ್ಯಾಗ್ನಿಟ್ಯೂಡ್ ಜೊತೆ ನೀವು ಡೈರೆಕ್ಷನ್ ಕೂಡ ಸ್ಪೆಸಿಫೈ ಮಾಡಿದ್ರೆ ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಂಡ್ ಡಿಸ್ಟೆನ್ಸ್ ಅನ್ನೋದು ಯಾವಾಗ ಕೂಡ ವೆಕ್ಟರ್ ಕ್ವಾಂಟಿಟಿ ಅಲ್ಲ, ಸ್ಕೇಲಾರ್ ಕ್ವಾಂಟಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕ್ವಾಂಟಿಟಿ. ಇದಿಷ್ಟ ಒಂದು ಎಕ್ಸಾಂಪಲ್ ಮೂಲಕ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವೆಲಾಸಿಟಿ ಮತ್ತೆ ಸ್ಪೀಡ್ ನೋಡೋಣ. ಸರಿ, ಈಗ ನಾವು ಸ್ಪೀಡ್ ಮತ್ತೆ ವೆಲಾಸಿಟಿ ಮತ್ತೆ ಅಕ್ಸಲರೇಷನ್ ಬಗ್ಗೆ ನೋಡ್ಕೋಬಹುದು. ಸ್ಪೀಡ್ ಅಂದ್ರೆ ಏನು, ಸ್ಪೀಡ್ ಗೆ ಏನ್ ಡೆಫಿನೇಷನ್ ಇದೆ ಅಂದ್ರೆ, ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಏನ್ ಬರೀಬಹುದು, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಸೊ ಇದು ಒಂದು ಒನ್ ಆಫ್ ದಿ ಡೆಫಿನೇಷನ್. ಸೊ ಸ್ಪೀಡ್ ಅನ್ನೋದೇನು, ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಸೊ ಸ್ಪೀಡ್ ಅನ್ನೋದೇನು, ಸ್ಕೇಲಾರ್ ಕ್ವಾಂಟಿಟಿ. ಮತ್ತೆ ವೆಲಾಸಿಟಿ ಬಂದು ಅದರಲ್ಲೇ ವೆಕ್ಟರ್ ಅದು ಹೇಗೆ ಅಂತ ಮುಂದೆ ನೋಡೋದು. ಸೊ ಸ್ಪೀಡ್ ಅನ್ನೋದು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಸ್ಪೀಡ್ ಒಂದರಲ್ಲೇ ನಾಲ್ಕು ತರದ ಸ್ಪೀಡ್ ಇದೆ, ಅದನ್ನೇನಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಡ್ ಇದೆ. ಅದ್ಯಾವುದು, ಯೂನಿಫಾರ್ಮ್ ಸ್ಪೀಡು, ನಾನ್ ಯೂನಿಫಾರ್ಮ್ ಸ್ಪೀಡ್, ಅಥವಾ ವೇರಿಯಬಲ್ ಸ್ಪೀಡ್ ಅಂತ ಕರಿಬಹುದು,
what is the average speed, and the fourth one is instantaneous speed. Four types of speeds. So, avellavaru kuda one example mulaka telkonthaavu. So, first one uniform speed. Uniform speed andre, so nanu one example nanu on bike ide, so nanu iga 1 nimishakke first 1 minute ge nanu 3 km move. So, second minute en maadthini matte 3 km move. Third minute 3 km, fourth minute 3 km. Ade tara 3 km ge move aagta idini. Prati nimishakke 3 km move aagta idini. So, inta speed na enanta kareethivi naavu uniform speed andre. Uniform speed andre. So, non-uniform speed and that's a variable speed and variable speed. SRL is variable speed and non-uniform speed. Now, 1 minute is 4 km. So, second minute 4 km, 5 km, 10 km, matte drop 3 km, 12 km. So, variations in there. Other than variable speed and non-uniform speed. So, third one is average speed. Average speed in most of the cases solve the problem average speed alle average speed enappa andre neevu distance travel maadagirthi iga naan yavdo illinda ho inond place hogagirthi so nanu 300 km travel maadibittidini so est kilometer 300 km travel maadidini and 3 hours tagondidini so nanna enanta baribodu nanna speed enanta baribodu average speed 100 km per hour anta ಇದು ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ 100 ಕಿಲೋಮೀಟರ್ ಪರ ಅಂದ್ರೆ ನನ್ನ ಆವರೇಜ್ ಸ್ಪೀಡ್ ಎಷ್ಟಿತ್ತು 100 ಕಿಲೋಮೀಟರ್ ಅಂದ್ರೆ 1 ಅವರ್ ಗೆ ನಾನು 100 ಕಿಲೋಮೀಟರ್ಸ್ ಫಾಸ್ಟ್ ಆಗಿ ಹೋಗಿದ್ದೀನಿ ಅಂತ ಅರ್ಥ ಆಗುತ್ತೆ ಸೊ ನೆಕ್ಸ್ಟ್ ಬಂದು ವೆಲಾಸಿಟಿ ಸೊ ವೆಲಾಸಿಟಿ ಏನು ವೆಲಾಸಿಟಿ ಅಂದ್ರೆ ವೆಕ್ಟರ್ ವೆಲಾಸಿಟಿ ವೆಕ್ಟರ್ ಸ್ಪೀಡ್ ಬಂದು ಸ್ಕೇಲರ್ ಸೊ ವೆಲಾಸಿಟಿನ ಹೇಗೆ ಡಿಫೈನ್ ಮಾಡಬಹುದು ವಿ ನ ನಾವು ds / dt ಅಂತ ಹೇಳ್ತೀವಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತೀವಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ ಕೂಡ ಅಷ್ಟೇ ನಾವು ಸ್ಪೀಡ್ ಅನ್ನೋದನ್ನ ಯಾವ್ದಕ್ಕೆ ರಿಲೇಟ್ ಮಾಡ್ತೀವಿ ಡಿಸ್ಟೆನ್ಸ್ ರಿಲೇಟ್ ಮಾಡ್ತೀವಿ ವೆಲಾಸಿಟಿನ ಡಿಸ್ಪ್ಲೇಸ್ಮೆಂಟ್ ರಿಲೇಟ್ ಮಾಡ್ತೀವಿ ಅದೇ ತರಲ್ಲಿ ಕೂಡ ಸ್ಕೇಲಾರ್ ವೆಕ್ಟರ್ ಕೂಡ ಡಿಸೈಡ್ ಆಗುತ್ತೆ ನೋಡಿ ಸ್ಪೀಡ್ ಅಲ್ಲಿ ಏನಾದ್ರು ಡಿಸ್ಟೆನ್ಸ್ ರಿಲೇಟ್ ಮಾಡೋದು ಡಿಸ್ಟೆನ್ಸ್ ಏನು ಸ್ಕೇಲಾರ್ ಸೊ ಅದರಿಂದ ಸ್ಪೀಡ್ ಕೂಡ ಸ್ಕೇಲಾರ್ ಆಗಿದೆ ಅದೇ ತರ ವೆಲಾಸಿಟಿ ಬಂದು ಡಿಸ್ಪ್ಲೇಸ್ಮೆಂಟ್ ಇದೆ ಡಿಸ್ಪ್ಲೇಸ್ಮೆಂಟ್ ಏನು ವೆಕ್ಟರ್ ಸೊ ವೆಲಾಸಿಟಿ ಕೂಡ ವೆಕ್ಟರ್ ಸೊ ಈ ತರ ನಾವು ಇದನ್ನ ವೆಲಾಸಿಟಿ ಅನ್ನೋದು ಕೂಡ ಅಷ್ಟೇ ನಾವು ಇದನ್ನ ಬರಿಬೇಕು ವೆಲಾಸಿಟಿ ಅನ್ನೋದು ನಾನು ಏರೋಪ್ಲೇನ್ ಅಲ್ಲಿ ಹೋದೆ 100 ಕಿಲೋಮೀಟರ್ ಪರ್ ಅವರ್ ಹೋಗಿದ್ದೀನಿ ಬಟ್ ಯಾವ ಡೈರೆಕ್ಷನ್ ಅಂತ ಹೇಳ್ಬೇಕು ಟುವರ್ಡ್ಸ್ ನಾರ್ತ್ ಏನೋ ಒಂದು ಹೇಳ್ಬೇಕು ಟುವರ್ಡ್ಸ್ ನಾರ್ತ್ ಈಸ್ಟ್ ಏನೋ ಒಂದು ಡೈರೆಕ್ಷನ್ ಹೇಳ್ಬೇಕು ಸೊ ಈ ಡೈರೆಕ್ಷನ್ ಹೇಳಿದಾಗ ಏನಾಗುತ್ತೆ ವಿತ್ ಮ್ಯಾಗ್ನಿಟ್ಯೂಡ್ ವಿತ್ ಡೈರೆಕ್ಷನ್ ಹೇಳಿದಾಗ ಅದನ್ನು ನಾವೇನಂತ ಕರಿತೀವಿ ವೆಕ್ಟರ್ ಅಂತ ಕರಿತೀವಿ ಓನ್ಲಿ ಮ್ಯಾಗ್ನಿಟ್ಯೂಡ್ ಇದ್ರೆ ಅದನ್ನ ಏನಂತ ಕರಿತೀವಿ ಸ್ಕೇಲಾರ್ ಅಂತ ಕರಿತೀವಿ ಸೊ ಈಗ ಸ್ಪೀಡ್ ಮತ್ತೆ ವೆಲಾಸಿಟಿ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಯಾವಾಗಲೂ ಕೂಡ ಜನರಲ್ ಸ್ಪೀಡ್ ಬಗ್ಗೆ ಮಾತಾಡೋದು ನೀವು ಬೈಕ್ ಅಲ್ಲಿ ಹೋಗ್ತಾ ಇದ್ರೆ ನೀವು ಯಾವ್ದು ಹೇಳ್ತೀರಿ ನಾನು ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ ಇಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ನಾನು ಇಷ್ಟು ವೆಲಾಸಿಟಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಯಾವಾಗಲೂ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೈಕ್ ಅಲ್ಲಿ ಹೋಗುವಾಗ ಯಾವಾಗಲೂ ಡಿಸ್ಟೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ತಕ್ಷಣ ನೀವು ಕಲಿ ಬರೋದು ಸ್ಪೀಡ್ ಅಂತ ನೀವು ಬೈಕ್ ಅಲ್ಲಿ ಏನು ಸ್ಪೀಡೋಮೀಟರ್ ತೋರಿಸುತ್ತೆ ಅವೆಲ್ಲ ಕೂಡ ಸ್ಪೀಡ್ ಇಟ್ಟಿತ್ತು ಅದೇ ಇದು 100 ಕಿಲೋಮೀಟರ್ ಪರ 30 ಕಿಲೋಮೀಟರ್ ಪರ 40 ಕಿಲೋಮೀಟರ್ ಪರ 60 ಕಿಲೋಮೀಟರ್ ಪರ ಅದೇನೇನು ಮೀಟರ್ ತೋರಿಸುತ್ತೋ ಅವೆಲ್ಲ ಕೂಡ ಸ್ಪೀಡ್ ಮೀಟರ್ ಸೊ ಥರ್ಡ್ ಕಾನ್ಸೆಪ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇವತ್ತಿಂದ ಏನಪ್ಪ ಅಂದ್ರೆ ಆಕ್ಸಲರೇಷನ್ ಆಕ್ಸಲರೇಷನ್ ಯಾವಾಗ ಬರುತ್ತೆ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಹೋದಾಗ ಸ್ಪೀಡ್ ಚೇಂಜ್ ಆಗ್ತಾ ಹೋದಾಗ ವೆಲಾಸಿಟಿ ಮೇನ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋದಾಗ ಏನಾಗುತ್ತೆ ಆಕ್ಸಲರೇಷನ್ ಹೊಸ ಕಾನ್ಸೆಪ್ಟ್ ಸೊ ಆಕ್ಸಲರೇಷನ್ ಏನಂತ ಡಿಫೈನ್ ಮಾಡ್ತೀವಿ ಏನ ಡಿವಿ ಬೈ ಡಿಟಿ ಅಂತ ಕರಿತೀವಿ ಏನ್ ಡಿ ಅಂದ್ರೆ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಸೊ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ಆಕ್ಸಿಡೆಂಟ್ ಆಗ್ತಾ ಇದೆ ಬಾಡಿ ಅಂತ ಹೇಳ್ಬೋದು ಸೊ ನಾನೀಗ 30 ಕಿಲೋಮೀಟರ್ ಪರ್ ಅವರ್ ಇದ್ದು ನೆಕ್ಸ್ಟ್ 40 ಆಗ್ತದೆ ಸೊ ನಾನು ಆಕ್ಸಿಡೆಂಟ್ ಆದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಡೆಫಿನೇಷನ್ ಏನಂತ ಹೇಳ್ಬೋದು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಕ್ಸಿಡೇಷನ್ ನಾವು ಕ್ಲೀನಾಗಿ ಮಾಡ್ಬೋದು ಏನಂದ್ರೆ ಆಕ್ಸಿಡೇಷನ್ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದಾಗ ನಿಮಗೆ ಆಕ್ಸಿಡೇಷನ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋ ಅರ್ಥ ಆಗುತ್ತೆ ಸೊ ನಿಮಗೆ ವೆಲಾಸಿಟಿ ಎರಡು ವೆಲಾಸಿಟಿ ಚೇಂಜ್ ಆಗ್ತಾ ಇದ್ದಾಗ ಮಾತ್ರ ನಿಮಗೆ ಬರುವಂತದ್ದು ಸೊ ಎರಡು ವೆಲಾಸಿಟಿ ಸೇಮ್ ಇದೆ ಅದು ಕಾನ್ಸ್ಟೆಂಟ್ ವೆಲಾಸಿಟಿ ನಾನು 30 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಹೋಗ್ತಾ ಇದ್ದೀನಿ ಅಂದ್ರೆ ಸೊ ಏನಾಗುತ್ತೆ ಅಲ್ಲಿ ಆಕ್ಸಿಲರೇಷನ್ ಇಲ್ಲ ನಾನು ಬಾಡಿ ಆಕ್ಸಿಲರೇಟ್ ಮಾಡ್ತಾ ಇದ್ದೀನಿ ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ ಸೊ 30 ಕಿಲೋಮೀಟರ್ ಪರ್ ಅಂದ್ರೆ ನಾನು ಇಲ್ಲಿಂದ ಇನ್ನೊಂದು ಪ್ಲೇಸ್ ನೋಡ್ಕೊಂಡು ಅಲ್ಲೇ ಹೋಗ್ತಾ ಇದ್ದೀನಿ ಅಂದ್ರೆ ಐ ಆಮ್ ನಾಟ್ ಆಕ್ಸಿಲರೇಟಿಂಗ್ ಆಕ್ಸಿಲರೇಷನ್ ಏನಾಗುತ್ತೆ ಜೀರೋ ಅಂತ ಹೇಳ್ಬೋದಪ್ಪ ಆ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಗೆ ನಾವು ಜೀರೋ ಅಂತ ಹೇಳ್ಬೋದು ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟು ಸೊ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ಬರ್ತೀನಿ ಸೊ ಏನಾದ್ರೂ ನಿಮಗೆ ಬೇಕಾದಂತ ವಿಡಿಯೋಸ್ ನಿಮಗೆ ಯಾವ್ದಾದ್ರು ನಾವು ಸಿಕ್ಕಿದ್ರೆ ಅಥವಾ ನಿಮಗೆ ನಾನು ಇದನ್ನ ಮಾಡ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನ ನೋಡಿ